ಗುಬ್ಬಿ ತಾಲೂಕಿನ ಎಸ್ ಕೊಡಗಿಹಳ್ಳಿ ಗ್ರಾಮದ ಶ್ರೀನಿವಾಸ ಪ್ರೌಢಶಾಲೆಯ 40 ವಿದ್ಯಾರ್ಥಿಗಳು ಕಬ್ಬಿಣಾಂಶದ ಮಾತ್ರೆಯನ್ನು ಸೇವಿಸಿ ಅಸ್ವಸ್ಥರಾಗಿರುವ ಘಟನೆ ನಡೆದಿದೆ. ಪ್ರತಿ ದಿವಸದಂತೆ ಮಧ್ಯಾಹ್ನ ಊಟದ ನಂತರ ಶಿಕ್ಷಕರು ಮಕ್ಕಳಿಗೆ ಕಬ್ಬಿಣಾಂಶ ಹೆಚ್ಚಾಗುವ ಮಾತ್ರೆಯನ್ನು ನೀಡಿದ್ದು ಎಲ್ಲಾ ವಿದ್ಯಾರ್ಥಿಗಳು ಸೇವಿಸಿದ್ದಾರೆ. ಸೇವಿಸಿದ ಸಮಯದಲ್ಲಿ ಯಾವುದೇ ಪರಿಣಾಮ ಎದುರಾಗದಿದ್ರೂ ಸಹ ಮಕ್ಕಳು ಶಾಲೆ ಮುಗಿಸಿ ಮನೆಗೆ ಹೋದ ಸಮಯದಲ್ಲಿ ಮಕ್ಕಳಿಗೆ ಹೊಟ್ಟೆ ನೋವು, ವಾಂತಿ, ಜ್ವರ ಕಾಣಿಸಿಕೊಂಡಿದ್ದು ಪೋಷಕರು ಸ್ಥಳೀಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಕೊಡಿಸಿದ್ದಾರೆ. ಮರುದಿವಸ ಶಾಲೆಗೆ ಬಂದ ಮಕ್ಕಳಿಗೆ ಆರೋಗ್ಯ ಹದಗೆಟ್ಟ ಕಾರಣ ಶಾಲಾ ಸಿಬ್ಬಂದಿಗಳು ಕೂಡಲೇ ಆಂಬ್ಯುಲೆನ್ಸ್ ಕರೆಸಿ ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಗೆ ಕಳುಹಿಸಿ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ. ಈ ಘಟನೆ ಕುರಿತು ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಮಮತಾರ್ ಅವರು ಘಟನೆಗೆ ಸಂಬಂಧಿಸಿದ ವೈದ್ಯರು ಹಾಗೂ ಶಾಲಾ ಶಿಕ್ಷಕರಿಂದ ಮಾಹಿತಿಯನ್ನು ಪಡೆದು ಘಟನೆ ಕುರಿತು ತನಿಖೆ ನಡೆಸಿ ವರದಿ ನೀಡುವಂತೆ ಸೂಚಿಸಿದ್ದಾರೆ. ಇನ್ನೊಂದು ಆಂಬುಲೆನ್ಸ್ ಅವ್ರು ಕರೆಸ್ರಿ ಸರ್, ಒಂದು ಆರ್ಡರ್ ಕರ್ಕೊಂಡು ಹೋಗಿದ್ದಾರೆ, ಬೇಕು ಅಂದ್ರೆ ಇನ್ನೊಂದು ಕರೆಸ್ಬಿಡಿ. ಸರಿ, ಬನ್ನಿ ಬನ್ನಿ, ಏನಾಗುತ್ತೆ ಇಷ್ಟನ ಕಂಗಾಗಿದೆ ಏನಪ್ಪ, ಏನು ಊಟ ಮಾಡಿದ್ರಿ ರಾತ್ರಿ? ಮನೇಲಿ ಊಟ ಮಾಡಿದ್ರಾ? ಬೆಳಿಗ್ಗೆಯಿಂದ ಊಟ ನಾವು ಅಥವಾ ಈಗ ಏನೋ ಶುರುವಾಗಿ ಆಂಬುಲೆನ್ಸಲ್ಲಿ ಸುಮಾರು ಒಂದು 12 ಜನ ಮಕ್ಕಳನ್ನು ಆದಮೇಲೆ ವಾಂತಿ ಆಯ್ತಂತ ಒಂದು ಹಿನ್ನೆಲೆಯಲ್ಲಿ ಕರ್ಕೊಂಡು ಬಂದರು ನಮ್ಮ ಆಸ್ಪತ್ರೆಗೆ. ನಾವು ಅವ್ನು ಪರೀಕ್ಷೆ ಮಾಡಿ ಪ್ರಥಮ ಚಿಕಿತ್ಸೆ ಕೊಟ್ಟಮೇಲೆ ಬಂದಿರತಕ್ಕಂಥ ಎಲ್ಲ ಮಕ್ಕಳು ಚೇತರಿಸಿಕೊಂಡು ಆರೋಗ್ಯವಾಗಿದ್ದಾರೆ, ಯಾವುದೇ ರೀತಿಯಿಂದ ತೊಂದರೆ ಇಲ್ಲ, ಎಲ್ಲರೂ ಆರಾಮಾಗಿದ್ದಾರೆ. ಸುಮಾರು ಎಷ್ಟು ಮಕ್ಕಳು? ಸುಮಾರು ಒಂದು 15-20 ಇರ್ಬೋದು. ಇನ್ನು ಮಕ್ಕಳು? ನನ್ನ ಹೆಸರು ರಾಜಣ್ಣ ಅಂತ ಹೇಳಿ ಸರ್, ಕೊಡಗಿಹಳ್ಳಿ ಹೈಸ್ಕೂಲ್ ಎಚ್ ಎಮ್. ಹುಡುಗರು ನಿನ್ನೆ ಐರನ್ ಪ್ರಾಜೆಕ್ಟ್ ಮಾತ್ರ ಕೊಟ್ಟಿದ್ದೀನಿ. ನಿನ್ನೆ ಸಮೀಪದಲ್ಲೇ ವಾಂತಿ, ಒಂದು ಸ್ವಲ್ಪ ಜ್ವರ ಶುರುವಾಗಿದೆ. ಕೆಲವು ಹಾಸ್ಪಿಟ್ಲಿಗೆ ಕೆಜಿ ಡಬ್ಬಲು ಸಿಲ್ವರ್ ಹೋಗಿದೆ, ಬರೀ ಒಬ್ಬರು ನೀವು ಕರ್ಕೊಂಡು ಹೋಗಿದ್ದೆ ಸರ್. ಅವ್ರು ಮನೆಗೆ ಹೋದ ಪೇರೆಂಟ್ಸ್ ಕರ್ಕೊಂಡು ಹೋಗಿದ್ದಾರೆ. ನೀವೆಲ್ಲ ಹೊಟ್ಟೆ ನೋವು, ಈಗ ಏನು ಅನ್ನಿಸ್ತಾಯ್ತು ನಿನಗೆ? ಶಾಲೆಗೆ ಬಂದಿರ್ತಕ್ಕಂಥ ಮಕ್ಕಳನ್ನ ಒಂದು 20 ಜನ ಕರ್ಕೊಂಡು ಬಂದಿದ್ವಿ. ಎಲ್ಲರೂ ಈಗ ಔಟ್ ಆಫ್ ರೇಂಜ್ ಏನು ತೊಂದರೆ ಇಲ್ಲ.